ಹೆಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋಲಿ ನಾವು 5 ಮ್ಯಾಸ್ಟಿಕ್ ಪಜಲ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ಪ್ರತಿಯೊಂದು ಪಜಲ್ ನಂತರ ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಮೈಂಡ್ ಗೇಮ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ರೆಡ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ವಿಡಿಯೋ ಎಲ್ಲಕ್ಕೂ ಮೊದಲು ನೋಡಲು ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲಕ್ಕೂ ಮೊದಲನೇ ಪಜಲ್ ಗ್ಲಾಸ್ ಆ್ಯಂಡ್ ಕಾಯಿನ್. ಇವಾಗ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಮ್ಯಾಚ್ಸ್ಟಿಕ್ಕಿಂದ ಮಾಡಿರೋ ಗ್ಲಾಸನ್ನು ನೋಡ್ಬೋದು, ಹಾಗೂ ಈ ಗ್ಲಾಸಿನ ಒಳಗಡೆ ಒಂದು ಕಾಯಿನ್ ಇದೆ. ಇವಾಗ ನೀವು ಬರೀ 2 ಕಡ್ಡಿಗಳನ್ನು ಇಲ್ಲಿಂದ ಅಲ್ಲಾಡಿಸ್ಬೋದು ಅಥವಾ ಎತ್ತಿಟ್ಟು ಈ ಗ್ಲಾಸಲ್ಲಿರೋ ಈ ಕಾಯಿನನ್ನು ಹೊರಗೆ ತೆಗಿಬೇಕು. ಆದರೆ ಈ ಕಾಯಿನನ್ನು ಹೊರಗಡೆ ತೆಗೆದ ಮೇಲೇನೂ ಈ ಕಡ್ಡಿಗಳು ಗ್ಲಾಸಿನ ಆಕಾರದಲ್ಲಿಯೇ ಇರಬೇಕು. ಅಂದರೆ ನೀವು ಬರೀ 2 ಕಡ್ಡಿಗಳನ್ನು ತೆಗೆದು ಕಾಯಿನನ್ನು ಹೊರಗಡೆ ತೆಗಿತೀನಿ ಅಂದರೆ ಅಲ್ಲ, ಈ ಕಡ್ಡಿಗಳು ಗ್ಲಾಸಿನ ಆಕಾರದಲ್ಲಿಯೇ ಇರಬೇಕು ಹಾಗೂ ಕಾಯಿನ್ ಕೂಡ ಹೊರಗಡೆ ತೆಗಿಬೇಕು. ಸೊ 20 ಸೆಕೆಂಡ್ ಇದೆ ನಿಮ್ಮ ಹತ್ರ, ಉತ್ತರ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಟೈಮ್ ಅಪ್. ಇವಾಗ ನಾನು ನಿಮಗೆ ಈ ಪಜಲನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಕ್ಕೂ ಮೊದಲು ನಡುವೆ ಇರೋ ಈ ಕಡ್ಡಿಯನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡಿ, ಹಾಗೂ ಈ ಕಡ್ಡಿಯನ್ನು ಇಲ್ಲಿ ಇಟ್ಟರೆ ನೀವು ನೋಡ್ಬೋದು ಗ್ಲಾಸಿನ ಆಕಾರ ಕೂಡ ಇದೆ ಹಾಗೂ ನಮ್ಮ ಕಾಯಿನ್ ಕೂಡ ಹೊರಗಡೆ ಬಂದಿದೆ. ಸೊ ತುಂಬಾ ಈಸಿ ಆಗಿತ್ತು ಈ ಪಜಲ್ ಫ್ರೆಂಡ್ಸ್. ಈ ಪಜಲ್ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಈಸಿ ಆಗಿರುವಂಥದ್ದು. ಸೊ ನೀವು ಇಲ್ಲೊಂದು ಕಡ್ಡಿಯಿಂದ ಮಾಡಿರೋ ಪ್ಲಸ್ ಸೈನನ್ನು ನೋಡ್ಬೋದು. ಇವಾಗ ನೀವೇನು ಮಾಡಬೇಕು ಅಂದರೆ ಬರೀ ಒಂದೇ ಒಂದು ಕಡ್ಡಿಯನ್ನು ಅಲ್ಲಾಡಿಸಿ ಇಲ್ಲೊಂದು ಚೌರಸವನ್ನು ಮಾಡಬೇಕು. ಸೊ ನೀವು ಬರೀ ಒಂದೇ ಕಡ್ಡಿಯನ್ನು ಮುಟ್ಟಿ ಚೌರಸವನ್ನು ಮಾಡಬೇಕು. ಸೊ ಹೇಗೆ ಮಾಡ್ತೀರಾ? ಸೊ 20 ಸೆಕೆಂಡ್ ಇದೆ ನಿಮ್ಮ ಹತ್ರ, ಉತ್ತರ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಪಜಲ್ ತುಂಬಾ ಈಸಿ. ನೀವು ಬರೀ ಈ ಕಡ್ಡಿಯನ್ನು ಸ್ವಲ್ಪ ಕೆಳಗಡೆ ಮೂವ್ ಮಾಡಿ, ದ್ಯಾಟ್ಸ್ ಇಟ್. ಇವಾಗ ನೀವು ಈ ಕಡ್ಡಿಗಳ ನಡುವೆ ನೋಡಿದರೆ ಇಲ್ಲಿ ನಿಮಗೊಂದು ಚಿಕ್ಕದಾದ ಚೌರಸ ಕಾಣಿಸುತ್ತೆ. ಸೊ ತುಂಬಾ ಈಸಿ ಆಗಿತ್ತಲ್ವ ಈ ಪಜಲ್ ಗೈಸ್? ನೆಕ್ಸ್ಟ್ ಪಜಲ್, ನೀವು ನಿಮ್ಮ ಸ್ಕ್ರೀನ್ ಮೇಲೆ ಕಡ್ಡಿಯಿಂದ ಮಾಡಿರೋ ಜಿರಾಫನ್ನು ನೋಡ್ಬೋದು. ಇವಾಗ ನೀವೇನು ಮಾಡಬೇಕು ಅಂದರೆ ಈ ಜಿರಾಫ್ ಈ ಕಡೆಗೆ ಹೋಗ್ತಾ ಇದೆ. ನೀವು ಬರೀ ಒಂದೇ ಒಂದು ಕಡ್ಡಿಯನ್ನು ಮೂವ್ ಮಾಡಿ ಈ ಜಿರಾಫ್ ಹೋಗ್ತಾ ಇರೋ ದಿಶೆಯನ್ನು ಬದಲಾಯಿಸಬೇಕು. ಅಂದರೆ ಈ ಜಿರಾಫ್ ಈ ಕಡೆಗೆ ಹೋಗ್ತಾ ಇದೆ ಅಂದರೆ ಕಡ್ಡಿಯನ್ನು ಮೂವ್ ಮಾಡಿದ ಮೇಲೆ ಇದು ಬೇರೆ ದಿಶೆಗೆ ಹೋಗಬೇಕು. ಆದರೆ ಫ್ರೆಂಡ್ಸ್, ದಿಶೆ ಬದಲಾಯಿಸಿದ ನಂತರ ಕೂಡ ಅದು ಒಂದು ಜಿರಾಫ್ ಆಕಾರದಲ್ಲಿಯೇ ಇರಬೇಕು. ಸೊ 20 ಸೆಕೆಂಡ್ ಇದೆ ನಿಮ್ಮ ಹತ್ರ, ಉತ್ತರ ಗೊತ್ತಿದ್ರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ಸೊ ಟೈಮ್ ಅಪ್. ಇವಾಗ ನಾನು ನಿಮಗೆ ಈ ಪಜಲನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪ್ಲಿ ನೀವು ಈ ಕಡ್ಡಿಯನ್ನು ಎತ್ತಿ ಇಲ್ಲಿ ಇಟ್ಟರೆ ಇವಾಗ ನೀವು ನೋಡ್ಬೋದು ನಮ್ಮ ಜಿರಾಫ್ ಮೇಲ್ಗಡೆ ಹೋಗ್ತಾ ಇದೆ, ಅದರ ದಿಶೆ ಚೇಂಜ್ ಆಗಿದೆ ಹಾಗೂ ನಮ್ಮ ಜಿರಾಫಿನ ಆಕಾರ ಕೂಡ ಚೇಂಜ್ ಆಗಿಲ್ಲ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಜಲ್. ನಿಮ್ಮ ಫ್ರೆಂಡ್ ಜೊತೆಗೆ ಇದನ್ನು ನೀವು ಚಾಲೆಂಜ್ ಮಾಡಿ. ಫ್ರೆಂಡ್ಸ್, ಈ ಪಜಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ 5 + 5 + 5 = 550 ಅಂತ ಇದೆ. ಇವಾಗ ನೀವೇನು ಮಾಡಬೇಕು ಅಂದರೆ ಬರೀ ಒಂದೇ ಒಂದು ಕಡ್ಡಿಯನ್ನು ಮೂವ್ ಮಾಡಿ ಈ ಮ್ಯಾಥ್ಸ್ ಇಕ್ವೇಷನನ್ನು ಸರಿ ಮಾಡಬೇಕು. ಅಂದರೆ 5 + 5 + 5 ಟೋಟಲ್ ಮಾಡಿದರೆ 15 ಆಗುತ್ತೆ, ಆದರೆ ಇಲ್ಲಿ 550 ಅಂತ ಇದೆ. ನೀವು ಬರೀ ಒಂದೇ ಕಡ್ಡಿಯನ್ನು ಮೂವ್ ಮಾಡಿದರೆ ಇದರ ಟೋಟಲ್ 550 ಆಗುತ್ತೆ. ಸೊ ಅದು ಹೇಗೆ? ನಿಮ್ಮ ಹತ್ರ 20 ಸೆಕೆಂಡ್ ಇದೆ, ಉತ್ತರ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ.
ಗಾಯ್ಸ್ ಟೈಮ್ ಅಪ್, ಇವಾಗ ನಾನು ನಿಮಗೆ ಇದನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಬರೀ ಈ ಕಡ್ಡಿಯನ್ನು ಮೂವ್ ಮಾಡಿ ಇಲ್ಲಿ ಇಡಬೇಕು. ಇವಾಗ ನೀವಿಲ್ಲಿ ನೋಡಿದರೆ ಇಲ್ಲಿ 545 ಪ್ಲಸ್ 5 ಅಂತ ಕಾಣಿಸ್ತಾ ಇದೆ. ಸೊ ಇದನ್ನು ಟೋಟಲ್ ಮಾಡಿದರೆ 550 ಆಗುತ್ತೆ. ಸೊ ತುಂಬಾ ಈಸಿ ಆಗಿತ್ತು ಈ ಪಜಲ್. ಡೋಂಟ್ ವರಿ, ನೆಕ್ಸ್ಟ್ ಪಜಲನ್ನು ಟ್ರೈ ಮಾಡಿ. ಗಾಯ್ಸ್, ಲಾಸ್ಟ್ ಪಜಲ್, ನೀವು ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಕಡ್ಡಿಯಿಂದ ಮಾಡಿರೋ ಮೀನನ್ನು ನೋಡ್ಬೋದು. ಸೊ ಇದೊಂದು ಮೀನಿನ ಆಕಾರದಲ್ಲಿದೆ. ನೀವಿಲ್ಲಿ ಏನು ಮಾಡಬೇಕು ಅಂದರೆ ಬರೀ ಎರಡು ಕಡ್ಡಿಗಳನ್ನು ಮೂವ್ ಮಾಡಿ ಈ ಮೀನಿನ ದಿಶೆಯನ್ನು ಚೇಂಜ್ ಮಾಡಬೇಕು. ಇವಾಗ ಈ ಮೀನು ಈ ದಿಶೆಗೆ ಹೋಗ್ತಾ ಇದೆ ಅಂದರೆ ಚೇಂಜ್ ಮಾಡಿದ ನಂತರ ಅದು ಬೇರೆ ದಿಶೆಗೆ ಹೋಗಬೇಕು. ಆದರೆ ಫ್ರೆಂಡ್ಸ್, ಕಡ್ಡಿಗಳನ್ನು ಮೂವ್ ಮಾಡಿದ ನಂತರ ಕೂಡ ಇದು ಮೀನಿನ ಆಕಾರದಲ್ಲಿಯೇ ಇರಬೇಕು. ಸೊ 20 ಸೆಕೆಂಡ್ ಇದೆ ನಿಮ್ಮ ಹತ್ರ, ಉತ್ತರ ಗೊತ್ತಾದರೆ ವಿಡಿಯೋ ಪಾಸ್ ಮಾಡಿ ಕಾಮೆಂಟ್ ಮಾಡಿ. ಸೊ ಗೈಸ್, ಟೈಮ್ ಅಪ್. ಇವಾಗ ನಾನು ನಿಮಗೆ ಇದನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲಕ್ಕೂ ಮೊದಲು ಈ ಕಡ್ಡಿಯನ್ನು ಎತ್ತಿ ಇಲ್ಲಿ ಇಡ್ತಾ ಇದ್ದೀನಿ. ಹಾಗೂ ಇವಾಗ ಈ ಕಡ್ಡಿಯನ್ನು ಎತ್ತಿ ಇಲ್ಲಿ ಇಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ನಮ್ಮ ಮೀನು ಮೊದಲು ಈ ದಿಶೆಗೆ ಹೋಗ್ತಾ ಇತ್ತು, ಇವಾಗ ಈ ದಿಶೆ ಕಡೆಗೆ ಹೋಗ್ತಾ ಇದೆ. ಹಾಗೂ ದಿಶೆ ಚೇಂಜ್ ಮಾಡಿದರೂ ಕೂಡ ಇದು ಮೀನಿನ ಆಕಾರದಲ್ಲಿಯೇ ಇದೆ. ಸೊ ಗೈಸ್, ಎಷ್ಟು ಪಜಲ್ಸ್ಗಳ ಉತ್ತರ ನಿಮ್ಗೆ ಗೊತ್ತಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೂ ಇದೇ ಥರದ ವಿಡಿಯೋಸ್ಗಳನ್ನು ನೋಡಬೇಕು ಅಂದರೆ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.